हेलो वीक्षक्रे, प्रिया सर्जी चानल गे स्वागत। इवत ना निम्गेल स्वीट कॉर्न कोसंबरी रेसिपिया तोरस्ता स्वीट कॉर्न कोसंबरी ना नहीं मद्वे मने फंक्षन गे होदागा बाळे एलेल नोड़े इर्तिरा तुम्बाने सिंपल आगि माड़बोदु। वन स्वीट कॉर्न बिडिसिबिट्टु अदन्न स्टीम माडि बेयिसिकोळ्ळबेकु, हबेयल बेयिसिकोळ्ळबेकागुत्ते। ನೀವು ಸ್ವೀಟ್ ಕಾರ್ನ ಹಬೆಯಲ್ಲಿ ಬೇಯಿಸಿದ ಮೇಲೆ 5 ನಿಮಿಷ ತಣ್ಣಗಾದಮೇಲೆ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ। ನೀವು 1 ಅಥವಾ 2 ಎಷ್ಟನ್ನಾದರೂ ನೀವು ಬೇಯಿಸ್ಕೊಳ್ಬೋದು। 1/2 ಕಪ್ಪಷ್ಟು ಅಂದರೆ 1/2 ದಾಳಿಂಬೆ ಹಣ್ಣನ್ನ ಕೂಡ ಹಾಕ್ಕೊಳ್ಳೋಣ। ಫ್ರೆಶ್ ಆಗಿ ತುರಿದಿದ್ರೆ 1/2 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ। 1/2 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ। 1 ಚಮಚದಷ್ಟು ನಿಂಬೆ ರಸ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ। ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ। ಈಗ ಇದಕ್ಕೆ ನಾವು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ। ಹಾಗಾಗಿ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸಕ್ಕಿಟ್ಟಿದೆ। ಅದಕ್ಕೆ ಸಾಸಿವೆ, 1/2 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ। ಅದು ಚಟಪಟ ಅಂದಮೇಲೆ ಈ ಒಗ್ಗರಣೆನೂ ಕೂಡ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕು। ತಣ್ಣಗಾದಮೇಲೆ ಈ ಒಗ್ಗರಣೆನ ನಾನು ಕೋಸಂಬರಿ ಒಳಗಡೆ ಹಾಕ್ಕೊಳ್ತೀನಿ। ಒಗ್ಗರಣೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ। ಒಗ್ಗರಣೆ ತಣ್ಣಗಾದಮೇಲೆ ಒಗ್ಗರಣೆಯನ್ನು ಕೂಡ ಕೋಸಂಬರಿಗೆ ಹಾಕ್ಕೊಳ್ಳೋಣ। ಈಗ ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮದುವೆ ಮನೆ ಶೈಲಿಯ ಸ್ವೀಟ್ ಕಾರ್ನ್ ಕೋಸಂಬರಿ ಮನೆಯಲ್ಲೇ ರೆಡಿಯಾಗುತ್ತೆ। ಎಷ್ಟು ಈಸಿ ಅಲ್ವಾ? ನೀವು ಕೂಡ ಮಾಡಿ ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ। ಯಾವುದಾದ್ರೂ ಹಬ್ಬ ಇದ್ರೂ ಕೂಡ ನೀವು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ। ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಸ್ವೀಟ್ ಕಾರ್ನ್ ಕೋಸಂಬರಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜ್ಜಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ಸುಲಭ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ। ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।